ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ನಾವು ವಾರ್ಡ್ ನಂಬರ್ 33 ರಿಂದ ಶ್ರೀ ರೋಹಿಣಿ ಟಿ ಭಾಸ್ಕರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಕಾಂಕ್ಷಿ ಆಗಿದ್ದಾರೆ. ಅವರಿಗೆ ಕರ್ನಾಟಕದ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಎಂ ಬಿ ಪಾಟೀಲರು ಒಂದು ಅವಕಾಶ ಮಾಡಿ ಕೊಡಬೇಕು. ಯಾಕಂದರೆ ನಮಗೆ ವಾರ್ಡ್ ನಂಬರ್ 33ರಲ್ಲಿ ಎಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ಈಗ ನಮ್ಮ ಡ್ರೈನೇಜ್ ಆಗಿರ್ಬೋದು, ಅದು ರೋಡ್ ಕೆಲಸ ಆಗಿರ್ಬೋದು, ಎಲ್ಲ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇದ್ದೀವಿ. ಯಾವುದೇ ಸಮಾಜ ಆಗಲಿ, ಹಿಂದೂ ಸಮಾಜ ಆಗಲಿ, ಮುಸ್ಲಿಂ ಸಮಾಜ ಆಗಲಿ, ಎಲ್ಲ ಸಮಾಜದ ಒಂದು ಅಭ್ಯರ್ಥಿ ಅಂದ್ರೆ ಅವರು ನಮ್ಮ ರೋಹಿಣಿ ಅಕ್ಕವ್ರು ಅದಾರ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು ನಮಗೊಂದು ಒಳ್ಳೆ ಕಾರ್ಪೊರೇಟರ್ ಆಗಿ ನಮ್ಗೆ ನಮ್ಮ ಓನಿ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಅಪೇಕ್ಷೆ ಐತಿ. ಆದ ಕಾರಣ ತಾವೆಲ್ಲರೂ ಒಂದು ಅವಕಾಶ ಮಾಡಿಕೊಡ್ಬೇಕೆಂದು ನಮ್ರ ವಿನಂತಿ. ಯಾಕಂದ್ರೆ ಅವರು ಕೊರೋನಾ ಟೈಮಲ್ಲಿ ಆಗಲಿ ಅಥವಾ ಯಾವಾಗಲೂ ಯಾರೇ ಕಷ್ಟದಲ್ಲಿದ್ದಾಗ ಅವ್ರು ಸಹಾಯ ಮಾಡ್ಲಕ್ಕೆ ಮುಂದಾಗಿ ಬಂದಾರೆ. ಕೊರೋನಾ ಟೈಮ್ದಾಗಲಿ, ಲಾಕ್ಡೌನ್ ಇದ್ದಾಗಲಾಗಲಿ ಇದು ಕೇಳಿಲ್ಲ ಅವರು, ಸತ್ತಾಗ ಸಹಿತ ಬಂದು ಮಾತಾಡಿಲ್ಲ. ಆದ ಕಾರಣ ಇವರು ಎಲ್ಲರಿಗೂ ಒಂದು ಪುಡ್ ಕಿಟ್ ಕೊಡೋದಾಗಲಿ, ತಮ್ಮ ಕೈಲಿ ಹೆಲ್ಪ್ ಏನು ಮಾಡಬೇಕಾದ್ರೆ ಅವರು ತಮ್ಮ ಪ್ರಯತ್ನವನ್ನು ಮಾಡ್ಯಾರ. ಆದ ಕಾರಣ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕೆಂದು ನಮ್ಮ ವಾರ್ಡ್ ನಂಬರ್ 33 ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಎಲ್ಲ ದೀನ ದಲಿತ ಸಮಾಜರಿಂದ ಒಂದು ವಿನಂತಿ ಐತಿ. ಈ ವಾರ್ಡ್ನಿಂದ 33ರಿಂದ ನಮ್ಗೆ ಒಬ್ಬ ಮೆಂಬರ್ ಬೇಕಾಗ್ಯಾರ. ಯಾಕಂದ್ರೆ ಈಗ ನಾಳೆ ನಮಗೆ ಏನರ ಕೆಲಸ ಇದ್ರೆ ನಾವು ಎಲ್ಲಿ ಹೋಗಬೇಕು? ಅವ್ರು ನಮ್ಮ ಗಲ್ಲಿ ವಾರ್ಡ್ನಲ್ಲಿ ಇರ್ತಾರೆ, ನಾವು ಹೋಗಿ ಅವ್ರಿಗೆ ಕೇಳ್ಬೋದು ಆಕ ನಮ್ಗೆ ಕೆಲಸ ಐತಿ ಮಾಡಿಕೊಡ್ರಿ ಅಂತೇಳಿ. ಈಗ ಬೇರೆ ವಾರ್ಡ್ನವ್ರಿಗೆ ನಾವು ಟಿಕೆಟ್ ಕೊಟ್ಟರೆ ಬೇರೆ ವಾರ್ಡ್ನವ್ರನ್ನ ಅವ್ರಿಗೆ ಹೆಂಗೆ ಕೇಳಬೇಕು? ಅವ್ರು ನಮ್ಗೆ ವಾರ್ಡೊಳಗೆ ಇರೋಲ್ಲ. ಆದ ಕಾರಣ ಎಂ ಬಿ ಪಾಟೀಲ್ ಆಗಲಿ, ನಮ್ಮ ಹಮೀದ್ ಮಹಮ್ಮದ್ ಮುಶ್ರೀಫ್ ಅವ್ರ ಆಗಲಿ, ಅವಾಗ ರಾಜು ಅಲ್ಗೂರ್ ಸಾಹೇಬ್ರಲ್ಲಿ ಒಂದು ವಿನಂತಿ ಐತಿ. ನಮ್ಮ ಒಂದು ನಗರ ಒಂದು ಒಳ್ಳೆ ನಗರ ಆಗಬೇಕು, ನಮ್ಮ ಕಾಲ್ನಿ ಒಂದು ಒಳ್ಳೆ ಕಾಲ್ನಿ ಆಗ್ಬೇಕಂತ ಹೇಳಿ ನಮ್ಮ ಅಪೇಕ್ಷೆ ಐತಿ. ಆದ್ದರಿಂದ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕಂದು ನಮ್ಮ ವಿನಂತಿ. ಶಾಸ್ತ್ರಿ ನಗರ ವಾರ್ಡ್ ನಂಬರ್ 33ರಿಂದ ಮಾತಾಡತ್ತೀವಿ, ಸುಜಾತ ಹುಂಚಾಳ್ತಳಿ. ನಮ್ಮ ಪರವಾಗಿ ಇವರು ರೋಹಿಣಿ ಭಾಸ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಾರ ರೀ ಅವರು, ಅದಕ್ಕೆ ಅವ್ರಿಗೆ ಎಲ್ಲರೂ ಕೂಡಿಸ್ಕಿಶಿಂದ ಆರ್ಸ್ ತರಬೇಕಂತೇಳಿ ನಾವು ಎಲ್ಲರೂ ಶಾಸ್ತ್ರಿ ನಗರ ಸ್ಲಮ್ದವರು 33 ವಾರ್ಡ್ದವರು ಎಲ್ಲರೂ ಕೂಡಿಸಿ ಒಂದು ನಿರ್ಧಾರ ಮಾಡೇವಿ. ಆದರೆ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಯಾರು ಮೇಲಧಿಕಾರಿ ಅದಾರ ಅವರೆಲ್ಲರೂ ಇದಕ್ಕೆ ಸ್ಪಂದಿಸಬೇಕು, ನಮಗೆಲ್ಲರಿಗೂ ಒಂದು ಸಹಕಾರ ಮಾಡಬೇಕಂತೇಳಿ ನಮ್ಮ ವಿನಂತಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972955999 और 8050828793. ಕ್ಲೋಸ್ ಫ್ರೆಂಡ್ ರೀ ಅವ್ರು ಭಾಳ ಮನಸ್ಸೇವೆ ಮನಸಾ ಸೇವೆ ಭಾಳ ಐತ್ರಿ ಅವ್ರಿಗೆಲ್ಲರೂ ಸಹಾಯ ಮಾಡ್ಬೇಕನ್ನೋದು. ಅವ್ರ ಹೆಲ್ಪಿಂಗ್ ನೇಚರ್ ಭಾಳ ಐತ್ರಿ. ಆಮೇಲೆ ಅವ್ರಿಗೆಲ್ಲ ಆರಿಸಿ ಬಂದ್ರೆ ಅವ್ರು ಭಾಳ ಸೇವೆ ಮಾಡ್ತಾರನ್ನೋ ನಮ್ಗೆ ಇದು ಭಾಳ ಐತ್ರಿ. ಅದಕ್ಕೆ ದಯವಿಟ್ಟು ಅವ್ರಿಗೆಲ್ಲರೂ ಓಟ್ ಹಾಕಿ ಮುಂದೆ ಗೆಲಿಸಿ ಮುಂದೆ ಬರಬೇಕನ್ನೋದು ನಮ್ದು ಆಸೆ ಭಾಳ ಐತ್ರಿ. ಎಲ್ಲರೂ ಇದು ಮಾಡಿರಿ, ದಯವಾಡಿ ಹೆಲ್ಪ್ ಮಾಡಿ ಅವ್ರಿಗೆ ಮುಂದೆ ಆರಿಸಿ ಬಂದು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ಅದು ಆಸೆ ಅನ್ನೋದು ಭಾಳ ಐತ್ರಿ, ಅದು ಮಾಡಿಕೊಡ್ರಿ ಅಂತ ಇಷ್ಟು ಬೇಡ. ಎಂ ಬಿ ಪಾಟೀಲ್ ವಿನಂತಿ ಟಿಕೆಟ್ ಸಂಬಂಧ ಬಂದೀವಿ ರೀ, ಅದೆಲ್ಲ ಕೊಡಲಿ ಅಂತಂದು ನಾ ಕೇಳ್ತೀವ್ರಿ ಅವ್ರಿಗೆ. ದಯಮಾಡಿ ದಯಮಾಡಿ ಎಲ್ಲರೂ ರೋಹಿಣಿ ಅಕ್ಕರಿಗೆ ಎಲ್ಲ ಟಿಕೆಟ್ ಹಾಕಿ ಎಲ್ಲ ಇದು ಮಾಡಿ ಮುಂದೆ ತರಬೇಕನ್ನೋದು. ಕಾಂಗ್ರೆಸ್ ಹೋಟಿನ ಸಂಬಂಧ ಎಲ್ಲರೂ ಇದು ಮುಂದೆ ತರಬೇಕನ್ನೋದು. ಹಿಂದೆ ಮುಸ್ಲಿಂ ಯಾವುದು ಭೇದ ಭಾವ ಇಲ್ಲ ರೀ, ಯಾವುದು ಓಣಿ ಸುಧಾರಣೆ ಆಗೋದು. ಓಣಿ ಸುಧಾರಣೆಗೆ ಆಗ್ಲಿಕ್ಕೆ ಕಾರಣ ಒಮ್ಮೊದ್ಲು ಫಸ್ಟಿಗೆ ಒಕ್ಕಟ್ಟು ಇರಬೇಕು. ಹಿಂದೂ ಮುಸ್ಲಿಂ ಎಂಬುದು ಭೇದ ಭಾವ ಇರಬಾರ್ದು. ಯಾಕಂದ್ರೆ ರೋಹಿಣಿ ಮೇಲೆ ನಮ್ಮ ರೋಹಿಣಿ ಅವ್ರ ಮೇಲೆ ನಮಗೆ ಫುಲ್ ವಿಶ್ವಾಸ ಇದೆ. ಅವರು ಮಾಡ್ತಾರೆ ಎಂಬುದು ನಮಗೆ ಕಟ್ಟುನಿಟ್ಟವಾಗಿ ನಾವು ಹೇಳುತ್ತೇವೆ. ಅದರಿಂದ ನಾವು ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೇವೆ. ಎಂ ಬಿ ಪಾಟೀಲ್ ಅವರಿಗೆ, ಮುಶ್ರೀಫ್ ಅವರಿಗೆ, ಆಮೇಲೆ ರಾಜು ಅಲ್ಗುರ್ ಅವರಿಗೆ, ಅವರಿಗೆ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ನಮ್ಮ ರೋಹಿಣಿ ಅವರಿಗೆ ನೀವು ಆರಿಸಿ ತರಬೇಕಾಗಿ ನಮ್ರ ವಿನಂತಿ. ಯಾವುದೇ ಹೊಸ ಸುದ್ದಿಯನ್ನು ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.